ಸ್ಪರ್ಧಾರ್ಥಿಗಳೇ ನಮಸ್ಕಾರ ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಭಾರತದ ಸಂವಿಧಾನದಲ್ಲಿ ಈ ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಮಾಹಿತಿ ಈ ಹೈಕೋರ್ಟ್ನ ಬಗ್ಗೆ ಮಾಹಿತಿ ಪಿ ಎಸ್ ಗಂಗಾಧರ್ ಸರ್ ಪಿ ಎಸ್ ಗಂಗಾಧರ್ ಸರ್ ಬುಕ್ನಿಂದ ಮಾಹಿತಿಯನ್ನು ಇರ್ತಕ್ಕಂಥದ್ದು ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಿಂದೆ ಅನೇಕ ವಿಡಿಯೋಗಳನ್ನು ಮಾಡಿದ್ದೇನೆ ಸ್ನೇಹಿತರೆ ನಾನು ಭಾರತದ ಪರಿ ಸಂವಿಧಾನದ ಪರಿವಿಡಿ ಇಲ್ಲಿ ಇಲ್ಲಿತನ ವಿಡಿಯೋನ ಮಾಡಿ ಇನ್ನೊಂದು ನಾಲ್ಕೈದು ವಿಡಿಯೋ ಮಾಡಿದರೆ ಸಂವಿಧಾನ ಒಂದು ಕೋಚಿಂಗ್ ಸೆಂಟರಲ್ಲಿ ಯಾವ ರೀತಿಯಾಗಿ ಮುಗಿತೋ ಅಷ್ಟು ಚೆನ್ನಾಗಿ ಮುಗಿದಿದೆಯಾ ಆದರೆ ಮೊದಲನೇ ವಿಡಿಯೋಗಳು ನೋಡದೇ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇರುತ್ತೆ ಹೋಗಿ ನೋಡಿ ಸ್ನೇಹಿತರೆ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರ್ಬೋದು ಆದರೆ ಈ ಭಾರತದ ಸಂವಿಧಾನ ಅನ್ನೋದು ಕೂಡ ಸಂಪೂರ್ಣವಾಗಿ ಓದಿ ನೀವು ಸೈನ್ಸ್ನಲ್ಲಿ ಮಾರ್ಕ್ಸ್ ಹೋಗ್ಬೋದು ನೀವು ಎಷ್ಟೇ ಓದಿದರು ಆದರೆ ಈ ಭಾರತ ಸಂವಿಧಾನದಲ್ಲಿ ಒಟ್ಟೆ ಮಾರ್ಕ್ಸ್ಗಳನ್ನು ಹೋಗುವುದಿಲ್ಲ ಆದ್ದರಿಂದ ಪರ್ಫೆಕ್ಟಾಗಿ ಭಾರತ ಸಂವಿಧಾನವನ್ನು ಕಂಪ್ಲೀಟಾಗಿ ಓದಿ ನಮ್ಮ ಚಾನಲಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂತಹ ವಿಡಿಯೋಗಳಿವೆ ಹಾಗೂ ಸಿವಿಲ್ ಎಕ್ಸಾಮ್ನಲ್ಲಿ ನಮ್ಮ ಚಾನಲ್ನಿಂದ ನೇರವಾಗಿ ಮೂವತ್ತು ಪ್ರಶ್ನೆಗಳು ಬಂದಿದ್ದಾವೆ ಆದರೆ ಡಿ ಆರ್ ಎಕ್ಸಾಮ್ನಲ್ಲಿ ಐವತ್ತು ಪ್ರಶ್ನೆಗೆ ರೀಚ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಈ ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ ಇದು ಹದಿನೆಂಟುನೂರ ಅರವತ್ತೆರಡರಲ್ಲಿ ಭಾರತದಲ್ಲಿ ಪ್ರಥಮ ಬಾರಿಗೆ ಕಲ್ಕತ್ತಾ ಮದ್ರಾಸ್ ಬಾಂಬೆಯಲ್ಲಿ ಈ ಹೈಕೋರ್ಟು ಸ್ಥಾಪನೆ ಆಯಿತು ಸ್ನೇಹಿತರೆ ಇನ್ನು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಹೈಕೋರ್ಟ್ ಸ್ಥಾಪನೆ ಮಾಡಲಾಯಿತು ಎಷ್ಟರಲ್ಲಿ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಇನ್ನು ಎರಡು ನೂರ ಹದಿನಾಲ್ಕನೇ ವಿಧಿ ಎರಡು ನೂರ ಹದಿನಾಲ್ಕನೇ ವಿಧಿಯ ಪ್ರಕಾರ ಪ್ರತಿಯೊಂದು ರಾಜ್ಯದಲ್ಲಿ ಒಂದು ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ ಇರಬೇಕೆಂದು ತಿಳಿಸ್ತಕ್ಕಂಥ ವಿಧಿ ಯಾವುದು ಸ್ನೇಹಿತರೆ ಎರಡು ನೂರ ಹದಿನಾಲ್ಕನೇ ವಿಧಿ ಪ್ರತಿಯೊಂದು ರಾಜ್ಯದಲ್ಲಿ ಒಂದು ಹೈಕೋರ್ಟ್ ಇರಬೇಕಂತೇಳಿ ತಿಳಿಸ್ತದೆ ಇನ್ನು ಎರಡು ನೂರ ಹದಿಮೂರನೇ ವಿಧಿ ಏನು ಅಪ್ಪ ಅಂದರೆ ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಒಂದು ಹೈಕೋರ್ಟನ್ನು ಸ್ಥಾಪನೆ ಮಾಡಬಹುದು ಅದು ಸಂಸತ್ತು ಕಾನೂನು ರಚಿಸಿದ ಮೇಲೆ ಈ ಒಂದು ಅಥವಾ ಎರಡು ರಾಜ್ಯದಲ್ಲಿ ಒಪ್ಪಿಗೆ ಇದ್ದರೆ ಮಾತ್ರ ಒಂದು ಹೈಕೋರ್ಟ್ ಎರಡು ರಾಜ್ಯದ ಮಧ್ಯೆ ಒಂದು ಹೈಕೋರ್ಟನ್ನು ಸ್ಥಾಪನೆಯನ್ನು ಮಾಡಬಹುದು ಅದು ಎರಡು ನೂರ ಹದಿಮೂರನೇ ವಿಧಿ ಅನ್ವಯ ಇನ್ನು ಎರಡು ನೂರ ಹದಿನಾರನೇ ವಿಧಿಯ ಪ್ರಕಾರ ಹೈಕೋರ್ಟಿನ ಒಬ್ಬ ನ್ಯಾಯಾಧೀಶ ಇರಬೇಕು ಒಬ್ಬ ಮುಖ್ಯ ನ್ಯಾಯಾಧೀಶ ಇರಬೇಕು ಮತ್ತು ಇತರೆ ನ್ಯಾಯಾಧೀಶರುಗಳು ಇರ್ತಾರೆ ಆದರೆ ಎರಡುನೂರ ಹದಿನಾರನೇ ವಿಧಿ ಏನು ಹೇಳ್ತದಪ್ಪ ಅಂದರೆ ಒಬ್ಬ ಮುಖ್ಯ ನ್ಯಾಯಾಧೀಶ ಇರಲೇಬೇಕಂಥೇಳಿ ಎರಡು ನೂರ ಹದಿನಾರನೇ ವಿಧಿ ತಿಳಿಸ್ತದೆ ಇನ್ನು ಎರಡು ನೂರ ಎರಡು ನೂರ ಹದಿನೇಳನೇ ವಿಧಿ ಎರಡು ನೂರ ಹದಿನೇಳನೇ ವಿಧಿ ಹೈಕೋರ್ಟಿನ ನ್ಯಾಯಾಧೀಶರ ನೇಮಕದ ಬಗ್ಗೆ ತಿಳಿಸ್ತದೆ ಹೈಕೋರ್ಟಿನ ನೇಮಕ ಹೈಕೋರ್ಟಿನ ನ್ಯಾಯಾಧೀಶರ ನೇಮಕ ಯಾರು ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿಗಳು ಮಾಡ್ತಾರೆ ಸ್ನೇಹಿತರೆ ರಾಷ್ಟ್ರಪತಿಗಳು ಯಾವ ರೀತಿ ಮಾಡ್ತಾರಪ್ಪ ಅಂದರೆ ರಾಜ್ಯದ ಮಂತ್ರಿಮಂಡಲದ ಸಲಹೆದ ಮೇರೆಗೆ ರಾಜ್ಯಪಾಲರ ರಾಜ್ಯಪಾಲರೊಂದಿಗೆ ಸಮಾಲೋಚನೆಯನ್ನು ನಡೆಸಿ ರಾಷ್ಟ್ರಪತಿಗಳು ಈ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಕ್ಕಂಥದ್ದು ಮೊನ್ನೆ ಯಾರೋ ಕಮೆಂಟ್ ಮಾಡಿದರು ರಾಜ್ಯಪಾಲರು ಆಯಾ ರಾಜ್ಯದ ರಾಜ್ಯಪಾಲರು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ ಅಂತ ಯಾರೋ ಕಮೆಂಟ್ ಮಾಡಿದರು ಅಲ್ಲ ಸ್ನೇಹಿತರೆ ಇಲ್ಲಿ ಮಂಡಲದೊಂದಿಗೆ ಚರ್ಚೆಯನ್ನು ಮಾಡಿ ಮತ್ತು ರಾಷ್ಟ್ರ ರಾಜ್ಯದ ರಾಜ್ಯಪಾಲರೊಂದಿಗೆ ಚರ್ಚೆಯನ್ನು ಮಾಡಿ ಇಲ್ಲಿ ರಾಷ್ಟ್ರಪತಿಗಳು ನೇಮಕ ಮಾಡ್ತಕ್ಕಂಥದ್ದು ಇವರ ಅವಧಿ ಅರವತ್ತ ಎರಡು ವರ್ಷ ಪ್ರತಿ ರಾಜ್ಯದಲ್ಲೂ ಪ್ರತಿ ರಾಜ್ಯದಲ್ಲೂ ಈ ನ್ಯಾಯಾಧೀಶರ ಸಂಖ್ಯೆ ಭಿನ್ನವಾಗಿರುತ್ತದೆ ಪ್ರತಿಯೊಂದು ರಾಜ್ಯದಲ್ಲಿ ನ್ಯಾಯಾಧೀಶರ ಸಂಖ್ಯೆ ಭಿನ್ನವಾಗಿರ್ತದೆ ಏನು ವಜಾ ಇವರ ವಜಾ ನ್ಯಾಯಾಧೀಶರ ವಜಾ ಅಥವಾ ಪದಚ್ಯುತಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ದುರ್ನಡತೆ ಮತ್ತು ಅವರ ಅಸಭ್ಯತೆ ಸಂವಿಧಾನದ ವಿರೋಧಿ ಕೃತ್ಯದಲ್ಲಿ ತೊಡಗಿದ್ದಾರೆ ಎಂಬುದು ದೃಢವಾದರೆ ಅವರನ್ನು ಮಹಾಭಿಯೋಗ ಮಹಾಭಿಯೋಗದ ಮೂಲಕ ಅವರನ್ನು ವಜಾ ಮಾಡಬಹುದು ಅಥವಾ ಪದಚ್ಯುತಿಯನ್ನು ಮಾಡಬಹುದು ಇದು ಸಂಸತ್ತಿನ ಉಭಯ ಸದನದಲ್ಲಿ ಹಾಜರಾಗಿದ್ದ ಸಂಸತ್ತಿನ ಉಭಯ ಸದನದಲ್ಲಿ ಹಾಜರಾಗಿದ್ದ ಮತ ಒನ್ ಬೈ ತ್ರೀ ಸದಸ್ಯರು ಅನುಮೋದನೆ ನೀಡಿದರೆ ಮಾತ್ರ ನ್ಯಾಯಾಧೀಶರು ತಮ್ಮ ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ ಒನ್ ಬೈ ತ್ರೀ ಸದಸ್ಯರು ನ್ಯಾಯಾಲಯ ಇದು ಸಂಸತ್ತಿನ ಉಭಯ ಸದನದಲ್ಲಿ ಹಾಜರಾಗಿರ್ತಕ್ಕಂತಹ ಸದಸ್ಯರಲ್ಲಿ ಒನ್ ಬೈ ತ್ರೀ ಸದಸ್ಯರು ಅನುಮೋದನೆ ನೀಡಿದರೆ ಅವರು ಆ ಸ್ಥಾನವನ್ನ ಕಳ್ಕೋತಾರೆ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಏನು ಪ್ರಮಾಣ ವಚನದ ಕಡೆ ಬಂದರೆ ಪ್ರಮಾಣ ವಚನ ಸಂವಿಧಾನದ ಎರಡುನೂರ ಹತ್ತೊಂಬತ್ತನೇ ವಿಧಿಯ ಪ್ರಕಾರ ಹೈಕೋರ್ಟಿನ ನ್ಯಾಯಾಧೀಶರನ್ನು ರಾಜ್ಯಪಾಲರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಯಾರು ಎರಡ್ನೂರ ಹತ್ತೊಂಬತ್ತನೇ ವಿಧಿಯ ಪ್ರಕಾರ ವಿಧಿನೂ ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಆದ್ದರಿಂದ ವಿಧಿಯು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಏನು ನ್ಯಾಯಾಧೀಶರ ಅರ್ಹತೆಗಳು ನ್ಯಾಯಾಧೀಶ ಆಗಬೇಕಪ್ಪ ಅಂದರೆ ಏನೇನು ಅರ್ಹತೆಗಳು ಇರಬೇಕು ಮೊದಲನೇದಾಗಿ ಭಾರತದ ಪ್ರಜೆಯಾಗಿರಬೇಕು ಭಾರತದ ಪ್ರಜೆಯಾಗಿರಬೇಕು ಏನು ಹತ್ತು ವರ್ಷ ಯಾವುದಾದ್ರೂ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು ಇನ್ನು ಯಾವುದಾದ್ರೂ ಉಚ್ಚ ನ್ಯಾಯಾಲಯದಲ್ಲಿ ಹತ್ತು ವರ್ಷ ವಕೀಲನಾಗಿ ಕಾರ್ಯವನ್ನು ನಿರ್ವಹಿಸಿರಬೇಕು ಅಂತವರು ಮಾತ್ರ ಈ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂತಹ ಅರ್ಹತೆಗಳು ಇರತಕ್ಕಂಥದ್ದು ಇಂಥವರನ್ನು ಇವರು ರಾಷ್ಟ್ರಪತಿಗಳು ರಾಜ್ಯಪಾಲರೊಂದಿಗೆ ಸಮಾವೇಶ ನಡೆಸಿ ಅಂಥವರನ್ನು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನಾಗಿ ಮಾಡ್ತಕ್ಕಂಥದ್ದು ಇನ್ನು ರಾಜೀನಾಮೆದ ಕಡೆ ಬಂದರೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ರಾಜೀನಾಮೆಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸ್ತಾರಪ್ಪ ಅಂದರೆ ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರೆ ಇನ್ನು ಹೈಕೋರ್ಟಿನ ನ್ಯಾಯಾಧೀಶರು ಯಾವುದೇ ಚರ್ಚೆ ನಿರ್ಧಾರಗಳನ್ನು ಅವರು ಕೊಟ್ಟಿರ್ತಕ್ಕಂತಹ ತೀರ್ಪುಗಳನ್ನು ಯಾವುದೇ ರೀತಿಯಾಗಿ ಟೀಕಿಸುವಂತಿಲ್ಲ ಮತ್ತು ನಿಂದನೆಯನ್ನು ಮಾಡುವಂತಿಲ್ಲ ಅವರು ಕೊಟ್ಟಿದ್ದೇ ತೀರ್ಪು ಅವರು ಕೊಟ್ಟಿರ್ತಕ್ಕಂತಹ ತೀರ್ಪನ್ನು ಯಾವುದೇ ರೀತಿಯಾಗಿ ಟೀಕಿಸುವಂತಿಲ್ಲ ಮತ್ತು ನಿಂದನೆಯನ್ನು ಮಾಡ್ತಕ್ಕಂತಹ ಅಧಿಕಾರ ನಮಗಿಲ್ಲ ನ್ಯಾಯಾಧೀಶರನ್ನ ಮಹಾಭಿಯೋಗದ ಮೂಲಕ ವಜಾ ಮಾಡುವಾಗ ಸಂಸತ್ತಿನಲ್ಲಿ ಅವರ ವರ್ತನೆ ಬಗ್ಗೆ ಮಾತನಾಡಬಹುದು ಸಂಸತ್ತಿನಲ್ಲಿ ಮಾತ್ರ ಅವರ ವರ್ತನೆಗಳ ಬಗ್ಗೆ ಮಾತನಾಡಬಹುದು ಆದರೆ ಅವರ ಅವರ ತೀರ್ಪಿಗೆ ಮತ್ತು ಅವರ ತೀರ್ಪಿಗೆ ಯಾವುದೇ ರೀತಿಯ ನಿಂದನೆ ಟೀಕಿಸುವ ಅಧಿಕಾರ ಯಾರಿಗೂ ಇಲ್ಲ ಯಾಕಪ್ಪಾ ಅಂದ್ರೆ ಅದು ಉನ್ನತವಾಗಿರ್ತಕ್ಕಂತ ಹುದ್ದೆಯಾಗಿದೆ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರದು ಏನು ಕೆಲವು ನಿರ್ಬಂಧನೆಗಳಿವೆ ಸ್ನೇಹಿತರೆ ಈ ಮುಖ್ಯ ನ್ಯಾಯಾಧೀಶರಿಗೆ ಕೆಲವು ನಿರ್ಬಂಧನೆಗಳಿವೆ ಏನು ಆ ನಿರ್ಬಂಧನೆಗಳಪ್ಪ ಅಂದ್ರೆ ನ್ಯಾಯಾಧೀಶರು ನಿವೃತ್ತಿ ಹೊಂದಿದ ನಂತರ ನ್ಯಾಯಾಧೀಶರು ನಿವೃತ್ತಿ ಹೊಂದಿದ ನಂತರ ಅದೇ ನ್ಯಾಯಾಲಯದಲ್ಲಿ ವಕೀಲರಾಗಿ ಸೇವೆಯನ್ನು ಸಲ್ಲಿಸುವ ಅಧಿಕಾರ ಅವರಿಗಿಲ್ಲ ಸೇವೆಯನ್ನು ಸಲ್ಲಿಸಲು ಬರುವುದಿಲ್ಲ ಆದರೆ ಹೈಕೋರ್ಟಿನ ಮತ್ತು ಸುಪ್ರೀಂ ಕೋರ್ಟಿನ ವಕೀಲರಾಗಿ ಅವರು ಸೇವೆಯನ್ನು ಸಲ್ಲಿಸಬಹುದು ಅದೇ ನ್ಯಾಯಾಲಯದಲ್ಲಿ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ ಅದೇ ನ್ಯಾಯಾಲಯದಲ್ಲಿ ಅವರು ವಕೀಲರಾಗಿ ನಿವೃತ್ತಿ ಹೊಂದಿದ ತಕ್ಷಣ ವಕೀಲರಾಗಿ ಕಾರ್ಯವನ್ನು ನಿರ್ವಹಿಸುವ ಅಧಿಕಾರ ಅವರಿಗಿಲ್ಲ ಆದರೆ ಅವರು ಹೈಕೋರ್ಟ್ ಬೇರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿನಲ್ಲಿ ಅವರು ವಕೀಲರಾಗಿ ಸೇವೆಯನ್ನು ಂತಹ ಅಧಿಕಾರ ಅವರಿಗಿದೆ ಏನು ಎರಡ್ನೂರ ಇಪ್ಪತ್ತೆರಡು ಟು ಈ ವಿಧಿಯ ಅನ್ವಯ ರಾಷ್ಟ್ರಪತಿಯವರು ರಾಷ್ಟ್ರಪತಿಯವರು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರೊಡನೆ ಚರ್ಚಿಸಿ ಯಾವುದೇ ನ್ಯಾಯಾಲಯವನ್ನು ಅವರು ಅನುಮತಿ ಇಲ್ಲದೆ ಬೇರೆ ರಾಜ್ಯದ ನ್ಯಾಯಾಲಯಗಳಿಗೆ ವರ್ಗಾವಣೆಯನ್ನ ಮಾಡ್ತಕ್ಕಂತಹ ಅಧಿಕಾರ ರಾಷ್ಟ್ರಪತಿಗಿದೆ ಅದು ಅವರ ಜೊಡನೆ ಚರ್ಚೆಯನ್ನ ಮಾಡಿ ಏನು ಕೊನೆಯದಾಗಿ ಸ್ವಲ್ಪ ವಿಶೇಷವಾಗಿರ್ತಕ್ಕಂತಹ ಅಂಶಗಳು ಈ ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟಿನ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಅಂಶಗಳನ್ನು ಸ್ವಲ್ಪ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಭಾರತದ ಪ್ರಥಮ ಹೈಕೋರ್ಟ್ ಯಾವುದಪ್ಪ ಅಂದ್ರೆ ಕಲ್ಕತ್ತಾ ಇದು ಹದಿನೆಂಟು ಅರವತ್ತೆರಡರಲ್ಲಿ ಸ್ಥಾಪನೆ ಆಗ್ತದೆ ಇನ್ನು ಹೈಕೋರ್ಟಿನ ಪ್ರಥಮ ನ್ಯಾಯಾಧೀಶ ಹೈಕೋರ್ಟಿನ ಪ್ರಪ್ರಥಮ ನ್ಯಾಯಾಧೀಶ ಮುತ್ತು ಸ್ವಾಮಿ ಅಯ್ಯರ್ ಹೈಕೋರ್ಟಿನ ಸ್ನೇಹಿತರೆ ಹೈಕೋರ್ಟಿನ ಪ್ರಥಮ ನ್ಯಾಯಾಧೀಶ ಮುತ್ತುಸ್ವಾಮಿ ಅಯ್ಯರ್ ಇನ್ನು ಹೈಕೋರ್ಟಿನ ಪ್ರಥಮ ಮಹಿಳಾ ಮಹಿಳಾ ನ್ಯಾಯಾಧೀಶ ಲೈಲಾ ಸೆಟ್ ಇನ್ನು ಕರ್ನಾಟಕ ಹೈಕೋರ್ಟಿನ ಪ್ರಥಮ ನ್ಯಾಯಾಧೀಶ ನೋಡಿ ಸ್ನೇಹಿತರೆ ಹೈಕೋರ್ಟಿನ ಬೇರೆ ನಮ್ಮ ಕರ್ನಾಟಕ ಹೈಕೋರ್ಟಿನ ಪ್ರಥಮ ನ್ಯಾಯಾಧೀಶ ಆರ್ ವೆಂಕಟರಾಮಯ್ಯ ಆರ್ ವೆಂಕಟರಾಮಯ್ಯ ಇನ್ನು ಕರ್ನಾಟಕದ ಮಹಿಳಾ ನ್ಯಾಯಾಧೀಶ ಕರ್ನಾಟಕದ ಪ್ರಥಮ ಮಹಿಳಾ ನ್ಯಾಯಾಧೀಶ ಮಂಜುಳಾ ಚೆಲ್ಲೂರ್ ಮಂಜುಳಾ ಚೆಲ್ಲೂರೂರು ಕರ್ನಾಟಕದ್ದು ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಸ್ನೇಹಿತರೆ ಹೈಕೋರ್ಟ್ ಬೇರೆ ಹೈಕೋರ್ಟಿನ ಪ್ರಥಮವಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಕಲ್ಕತ್ತಾದಲ್ಲಿ ಅಲ್ಲಿ ಹೈಕೋರ್ಟ್ನ ಮುಖ್ಯಸ್ಥ ಮುತ್ತುಸ್ವಾಮಿ ಅಯ್ಯರ್ ಆದರೆ ಇಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದ ಹೈಕೋರ್ಟಿನ ಪ್ರಥಮ ನ್ಯಾಯಾಧೀಶ ಆರ್ ವೆಂಕಟರಾಮಯ್ಯ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಇವತ್ತು ನಾವು ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಹಿಂದೆ ನಾನು ವಿಡಿಯೋನ ಮಾಡಿದ್ದೇನೆ ಸ್ನೇಹಿತರೆ ಆ ವಿಡಿಯೋದ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡದೇ ಇದ್ರೆ ಹೋಗಿ ನೋಡಿ ಈಗ ನಾವು ಉಚ್ಚ ನ್ಯಾಯಾಲಯದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಂಡಿವೆ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಮರೆಯದ ಸಬ್ಸ್ಕ್ರೈಬ್ ಆಗಿ ಯಾಕಪ್ಪ ಅಂದರೆ ಸಂವಿಧಾನದ ಫುಲ್ ವೀಡಿಯೋಗಳಿವೆ ನಮ್ಮ ಈ ಟಾಪ್ ಟಾಫನ್ ಸೂಪರ್ ಅಕಾಡೆಮಿಯಲ್ಲಿ ಮತ್ತು ಈ ಮುಂದೆ ಬರ್ತಕ್ಕಂಥ ಡಿ ಆರ್ ಮತ್ತು ಕೆ ಎಸ್ ಆರ್ ಪಿ ಎಕ್ಸಾಮ್ನಲ್ಲಿ ಕನ್ಫರ್ಮ್ ಆಗಿ ಐವತ್ತು ಮಾರ್ಕ್ಸ್ ಬಂದೇ ಬರ್ತವೆ ನಮ್ಮ ಚಾನಲ್ನಿಂದ ಯಾರಾದರೂ ಫಾಲೋ ಮಾಡದೇ ಇದ್ದರೆ ಎಲ್ಲ ವೀಡಿಯೋಗಳನ್ನು ಒಂದು ಸಾರಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ